ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಟೈಮ್ ಈಗ ಸಂಜೆ 5 ಗಂಟೆ. 5 ಗಂಟೆಯಲ್ಲಿ ಸ್ನಾನ ಮಾಡಿದೆ, ಯಾಕಂದರೆ ಬೆಳಗ್ಗೆಯಿಂದ ಅಲ್ಲ, ನಿನ್ನೆಯಿಂದನೂ ಕೂಡ ಫುಲ್ ಕೆಲಸ ಅಂದರೆ ಕೆಲಸ, ಫುಲ್ ಮನೆ ಕ್ಲೀನಿಂಗು. ಕಾಣ್ತಾ ಇದೆಯಲ್ಲ ಪೇಂಟಿಂಗ್ ಆಗಿರೋದು, ಇನ್ನೂ ಅರ್ಧ ಆಗಿಲ್ಲ ನೋಡಿ, ಇನ್ನೂ ಬಾಕಿ ಇದೆ ಪೇಂಟಿಂಗ್ ಮಾಡೋದು. ಬಾಕಿ ಇದೆ, ಇನ್ನು 1/4% ಮುಗ್ದಿದೆ, ಇನ್ನು 1/4% ಬಾಕಿ ಇದೆ. ತುಂಬಾ ಅಂದರೆ ತುಂಬಾನೇ ಮನೆ ತುಂಬ ಸಾಮಾನುಗಳು ಎಲ್ಬೇಕಲ್ಲೇ ಇದೆ, ಇನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡಿಲ್ಲ. ಮೇನ್ ಅಡುಗೆದು ಏನು ಬೇಕಾದ್ನೆಲ್ಲ ಜೋಡಿಸ್ಕೊಂಡಿದ್ದೀವಿ. ಇವಾಗ ತಾನೇ ನೋಡಿ ದೇವ್ರದ್ದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಒಂದ್ಸಲ ಮೇಕ್ ಓವರ್ ವಿಡಿಯೋನು ಕೂಡ ನಾನು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಪೂಜೆ ಮಾಡಬೇಕು, ಪೂಜೆ ಮಾಡಾದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಆಯ್ತಲ್ವಾ, ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ನಿನ್ನೆ ಹೂ ತರಿಸಿದ್ದೆ, ನಿನ್ನೆ ಪೂಜೆ ಮಾಡೋಣ ಸಂಕಷ್ಟಮಿ ಇದೆ ಅಂತ ಹೇಳಿ, ಆದರೆ ದಿಢೀರ್ನೇ ಮನೆ ಕ್ಲೀನ್ ಮಾಡೋ ಥರ ಬಂತು. ಸೊ ಹಾಗಾಗಿ ಮನೆ ಕ್ಲೀನ್ ಮಾಡಿದ್ವಿ. ಇನ್ನೇನು ನಿನ್ನೆ ತಂದಿರೋ ಹೂ ಹಾಗೇ ಇದೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮುಗಿಸ್ತೀನಿ, ಮುಗಿಸಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮುಖ್ಯ. ಹಾಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಖುಷಿ. ಈಗ ಸಂಜೆ ದೀಪ ಕೂಡ ಹಚ್ಚಿದ್ದಾಯಿತು. ದೀಪ ಅನ್ನೋದಕ್ಕಿಂತ ಪೂಜೆನೇ ಮಾಡಿದೆ. ಪೂಜೆ ಮಾಡಿಬಿಟ್ಟು ನಾನು ಇವತ್ತಂತೂ ತುಂಬಾ ನನಗೆ ಮನಸ್ಸಿಗೆ ಶಾಂತಿ ಅಂತ ಅನ್ನಿಸ್ತು. ಫುಲ್ಲು ಮನೆ ತುಂಬ ಒಂಥರ ಧೂಳ ಅದೆಲ್ಲ ಜಾಸ್ತಿ ಇತ್ತು, ಫೋಟೋಗಳೆಲ್ಲ ಅದ್ರ ಮೇಲೆಲ್ಲ ಧೂಳ ಎಲ್ಲ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಸ್ನೆಲ್ಲ ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಪೂಜೆ ಮುಗ್ದಾದ್ಮೇಲೆ ಹೂ ಮುಡ್ಕೋತಾ ಇದ್ದೀನಿ. ನನಗೇನೆಂದರೆ ಫಸ್ಟು ದೇವ್ರಿಗೆ ಮುಡಿಸಿ ದೇವರಿಗೆ ಎಷ್ಟಾಗುತ್ತೋ ಅದನ್ನ ನನಗೆ ಮನಸ್ಸು ತೃಪ್ತಿಯಾಗಿ ದೇವರಿಗೆಲ್ಲ ಮುಡಿಸಾದ್ಮೇಲೆ ಏನಾದರೂ ಅಲ್ಪ ಸ್ವಲ್ಪ ಉಳಿದಿದ್ರೆ ನಾನು ಮುಡ್ಕೊತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ನಾನು ಕೂಡ ಮುಟ್ಕೊಂಡೆ, ತುಂಬಾ ದಿನ ಆಗಿತ್ತು ಅಂದರೆ ಹೂ ಮುಡ್ಕೊಂಡು. ಇಷ್ಟ ನನಗೆ ಹೂ ಮುಡ್ಕೊಳೋದಂದರೆ, ಆದರೆ ಈಗೀಗ ಮುಡ್ಕೋತಾ ಇರಲಿಲ್ಲ. ಹೇಳ್ತಾರಲ್ವ ಹೆಣ್ಮಕ್ಳಿಗೆ ಹೂವಿನ ಮೇಲೆ ಜಾಸ್ತಿ ಪ್ರೀತಿ ಇರಬಾರ್ದು ಅಂತ ಎಲ್ಲ ಹೇಳ್ತಾರೆ, ಆಸೆ ಇರಬಾರ್ದಂತ. ಹಾಗಾಗಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದ್ದೆ. ಅದಾದಮೇಲೆ ಇವಾಗ ನನ್ನ ಮಗಳು ಕೂಡ ನನಗೂ ತಲೆ ಬಾಚಿ ಹೂ ಮುಡಿಸು ಅಂತ ಕೇಳಿದ್ಲು, ಮತ್ತು ಅವಳಿಗೂ ಕೂಡ ಹೂ ಮುಡಿಸೋಣ ಅಂತ ಹೇಳಿ ತಲೆ ಬಾಚ್ತಾ ಇದ್ದೀನಿ. ಅವಳು ತಲೆ ಸ್ನಾನ ಮಾಡಿದ್ರಿಂದ ಸ್ವಲ್ಪ ಕೂದಲು ಬಂದು ಗಂಟು ಗಂಟಾಗ್ಬಿಟ್ಟಿದೆ, ಹಾಗಾಗಿ ಆ ಗಂಟುಗಳನ್ನೆಲ್ಲ ಬಿಡಿಸ್ಬಿಟ್ಟು ಅವಳಿಗೆ ಕ್ಲಿಪ್ ಆಗ್ತಾ ಇದ್ದೀನಿ. ಅವಳಿಗೆ ತಲೆ ಸ್ನಾನ ಮಾಡಿಸಿದ್ಮೇಲೆ ಅವಳಿಗೆ ನೀಟಾಗಿ ಬಾಚೋದಕ್ಕೆ ಆಗೋಲ್ಲ, ನಮ್ಗೆ ಹೇರ್ಸು ಆ ಥರ ಇರುತ್ತೆ, ಅವಳದು ತುಂಬ ಸಾಫ್ಟ್ ಇರುತ್ತೆ, ಅದು ನೀಟಾಗಿ ಕೂರೋದಿಲ್ಲ ಏನಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟನೇ ಅವಳಿಗೆ ತಲೆ ಬಾಚೋದು. ಅದಾದಮೇಲೆ ಅವಳಿಗೆ ತಲೆ ಬಾಚಿ ಹೂ ಮುಡಿಸ್ದೆ. ಅವಳಂತೂ ಫುಲ್ ಖುಷಿಯಾಗಿಬಿಟ್ಲು, ನನ್ನನ್ನು ತೋರಿಸು ಕನ್ನಡಿಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕೇಳ್ತಾ ಇದ್ಲು. ಆಮೇಲೆ ಅವಳನ್ನು ಕೂಡ ಎತ್ಕೊಂಡು ತೋರಿಸ್ದೆ, ನೋಡಮ್ಮ ಹಿಂಗೆ ಕಾಣ್ತಿದ್ಯಾ, ಚೆನ್ನಾಗಿ ಕಾಣ್ತಿದ್ಯೋ ಇಲ್ವೋ ಹೇಳು ಅಂತ ಹೇಳಿಬಿಟ್ಟು ಅವಳನ್ನು ಎತ್ಕೊಂಡು ತೋರಿಸ್ದೆ. ಆಮೇಲೆ ಅವಳು ಕೂಡ ತುಂಬ ಖುಷಿಯಾದಳು ನೋಡಿ, ಅವಳಿಗೂ ಕೂಡ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಸಂಜೆ ಟೈಮಲ್ಲಲ್ವಾ, ಇವಾಗ ದೇವ್ರ ಶ್ಲೋಕ ಹಚ್ಕೊಂಡು ಅದನ್ನು ಕೇಳ್ತಾ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ. 2-3 ದಿನದಿಂದನೂ ಕೂಡ ನಮಗೆ ಸರಿಯಾಗಿ ನಿದ್ದೆ ಇಲ್ಲ, ಫುಲ್ ಮನೆ ತುಂಬ ಕೆಲಸ ಕೆಲಸ ಕೆಲಸ, ಒಂದು ಸ್ವಲ್ಪ ಹೊತ್ತು ಕೂಡ ಫ್ರೀ ಇಲ್ಲ. ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ, ಮತ್ತು ಅವರು ಕೆಲಸ ಮುಗಿಸ್ಕೊಂಬಂದು ಮತ್ತು ಪೇಂಟ್ ಕೆಲಸ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನೆಲ್ಲ ಮಾಡ್ಕೋತಾರೆ. ಇವಾಗ ನೋಡಿದ್ರಲ್ವ ಎಕ್ಸ್ಟ್ರಾ ಕೆಲಸ ನೋಡಿ, ಅಲ್ಲೆಲ್ಲ ಅಡ್ಗೋಡೆ ಮೇಲೆಲ್ಲ ಪೇಂಟ್ ಹೊಡಿಬೇಕು, ಮತ್ತು ಅಡುಗೆ ರೂಮಲ್ಲೂ ಕೂಡ ಪೇಂಟ್ ಮಾಡಬೇಕು. ಅದಕ್ಕೆ ಇವಾಗ ನನಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಪೌಡ್ರ್ ತಂದ್ಕೊಂಡಿದ್ದೀನಿ, ಅಮ್ಮಂಗೆ ಟೀ ಮಾಡ್ತಾ ಇದ್ದೀನಿ. ಇಲ್ಲಿ ಎರಡು ಕಡೆಯೂ ಕೂಡ ಗ್ಯಾಸ್ ಹಚ್ಚಿಟ್ಟಿದ್ದೀನಿ, ಒಂದು ಕಡೆ ಟೀಗೆ ಒಂದು ಕಡೆ ಕಾಫಿ ಮಾಡ್ಕೊಳ್ಳೋದಕ್ಕೆ ಹಾಲು ಮತ್ತು ಸಕ್ಕರೆ ಹಾಕ್ಬಿಟ್ಟು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನನಗೆ ಟೀಗಿಂತ ಕಾಫಿ ತುಂಬಾ ಇಷ್ಟ, ತುಂಬ ಥರದ ಕಾಫಿನ ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ಒಂದೇ ಇದರಲ್ಲಿ ನಾನು ಸ್ಟಿಕ್ ಆಗೋಲ್ಲ. ನನಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಓಕೆ, ಅದೇನಾದರೂ ಕಾಣಿಸ್ತಾ ಹೋಗಿ ಚೆನ್ನಾಗಿರುತ್ತಾ ನೋಡೋಣ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದು ಟೇಸ್ಟ್ ಮಾಡ್ತಿರ್ತೀನಿ. ಇದುವರೆಗೂ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಇದು ಸನ್ರೈಸ್ ಮತ್ತು ಬ್ರೂ, ಇವೆರಡು ಮಾತ್ರ ತುಂಬ ಫೇವ್ರೇಟು. ಅದಾದಮೇಲೆ ತುಂಬ ಕಾಫಿ ಪೌಡ್ರನ್ನೆಲ್ಲ ಟ್ರೈ ಮಾಡಿದ್ದೀನಿ, ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ಟ್ರೈ ಮಾಡಿದ್ದೀನಿ. ಮತ್ತು
ಇವಾಗ ಟೀ ಡಿಕಾಕ್ಷನ್ ಮಾಡಿಕೊಂಡು ನಾವು ಹೇಗೆ ಹಾಲು ಹಾಕ್ಕೊಂಡು ಟೀ ಮಾಡ್ಕೋತೀವೋ ಅದೇ ರೀತಿ ಕಾಫಿನೂ ಕೂಡ ಡಿಕಾಕ್ಷನ್ ಮಾಡಿ ಹಾಲು ಹಾಕ್ಬಿಟ್ಟು ಕುಡಿಯೋಂಥದ್ದು ಇರುತ್ತಲ್ವ, ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ. ಅದೂ ಕೂಡ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಅದರಲ್ಲೂ ಕೂಡ ನಮ್ಮ ಮಲೆನಾಡು ಅಂದರೆ ನಾವು ಮೊನ್ನೆ ಹೋಗಿದ್ವಲ್ವ ನಮ್ಮ ಅಕ್ಕನ ಊರಿಗೆ, ಅಲ್ಲಿಗೆ ಹೋದಾಗ ಅಲ್ಲಿ ಕಾಫಿ ಪೌಡ್ರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಪೌಡ್ರು ಟೀ ಪೌಡ್ರು ಎಲ್ಲ ನಮಗೆ ಅಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತಾರೆ. ನಮ್ಮ ಎದುರುಗಡೆಯೇ ಅದನ್ನು ಟೀ ಪೌಡ್ರ್ ಆಗಿರ್ಬೋದು ಅಥವಾ ಕಾಫಿ ಪೌಡ್ರ್ ಆಗಿರ್ಬೋದು ರೆಡಿ ಮಾಡಿ ಕೊಟ್ಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಅದ್ರ ಸ್ಮೆಲ್ ಅಂತೂ ನನಗೆ ತುಂಬ ಇಷ್ಟ. ಕಾಫಿ ಪೌಡ್ರದ್ದು ಸಖತ್ತಾಗಿರುತ್ತೆ ಸ್ಮೆಲ್ ಮಾತ್ರ. ಅಲ್ಲಿಂದ ಬರ್ತಾ ನಾನು ಕಾಫಿ ಪೌಡ್ರನ್ನೆಲ್ಲ ತೊಗೊಂಬರ್ತಾ ಇದ್ದೆ, ಬಟ್ ಈ ಸಲ ಅದು ಮಿಸ್ ಆಗೋಯಿತು, ನನಗೆ ಹೋಗೋದಕ್ಕೆ ಆಗಲಿಲ್ಲ. ಮಾರ್ಕೆಟಿಗೆ ಹೋಗಿದ್ದರೆ ನಾನು ತರ್ಬೋದಿತ್ತು ಅಂದರೆ ಟೌನ್ ಒಳಗಡೆ ಹೋಗಿದ್ದರೆ, ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ ನನಗೆ, ಹಾಗಾಗಿ ತರೋದಕ್ಕಾಗಲಿಲ್ಲ. ಇವಾಗ ನನಗೆ ಕಾಫಿಗೂ ಕೂಡ ಇಲ್ಲಿ ಹಾಲು ರೆಡಿ ಆಯಿತು. ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನೀರು ಬಿಡ್ತಾರೆ ಅಂತ ಹೇಳಿದರು. ಹಾಗಾಗಿ ಪೈಪೆಲ್ಲ ಹಚ್ಚಿಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ, ಇನ್ನೂ ಕೂಡ ನೀರು ಬಿಟ್ಟಿಲ್ಲ. ಆಗಲೇ ಒಂದು 10 ದಿನ ಆಯಿತು ನೀರು ಬಿಟ್ಟೇ ಇಲ್ಲ, ಏನು ಮಾಡೋದಪ್ಪ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ನೀರೇ ಇಲ್ಲ, ಇವಾಗ ಹೇಳಬೇಕಂದ್ರೆ ನೀರು ಫುಲ್ ಖಾಲಿಯಾಗಿದೆ. ಒಂದು ಕೊಡ ಏನೋ 2 ಕೊಡ ನೀರಿದೆ ಅಷ್ಟೇ ಕುಡಿಯೋದಕ್ಕೆ, ಅದು ಬಿಟ್ಟರೆ ನೀರೇ ಇಲ್ಲ ಮನೆಯಲ್ಲಿ. ಬೋರ್ ನೀರಲ್ಲಿ ಸ್ನಾನ ಮಾಡೋದು, ಬೋರ್ ನೀರನ್ನ ಯೂಸ್ ಮಾಡ್ಕೊಳೋದಾಗಿದೆ, ಮತ್ತು ಕುಡಿಯೋದಕ್ಕೆ ಮಾತ್ರ 2 ಕೊಡಪಾನ ನೀರು ಹಾಗೆ ಇಟ್ಕೊಂಡಿದ್ದೀವಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಮನೆ ಫುಲ್ಲು ಡಸ್ಟ್ ಆಗಿತ್ತು, ಮತ್ತು ಎಲ್ಲ ನೀರಿನ ಒಳಗಡೆ ಎಲ್ಲ ಡಸ್ಟ್ ಎಲ್ಲ ಹೋಗಿಬಿಟ್ಟಿತ್ತು. ಹಂಗಾಗಿ ಮತ್ತೆ ಸುಮ್ಮನೆ ಮಕ್ಕಳಿಗೆ ಹುಷಾರು ತಪ್ಪಿಬಿಡುತ್ತೆ ಅದನ್ನು ಕುಡಿಸಿದ್ರಂತ ಹೇಳಿ ಅದನ್ನು ನಾವು ಚೆಲ್ಬಿಟ್ವಿ. 5 ದಿನಕ್ಕೆ ನೀರು ಬಿಡ್ತಾ ಇದ್ರಲ್ವಾ, ಬಿಡ್ತಾರೆ ಬಿಡು ಅಂತ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಇವಾಗ 10 ದಿನ ಆಯಿತು ನೀರೇ ಬಿಟ್ಟಿಲ್ಲ, ತುಂಬ ಒಂಥರ ಕಷ್ಟ ಅನಿಸ್ತಾ ಇದೆ. ಮನೇಲಿ ನೀರು ಮಾತ್ರ ಎನಿ ಟೈಮ್ ಇರಲೇಬೇಕಲ್ವಾ, ಅದರಲ್ಲೂ ಕೂಡ ಪುಟ್ ಪುಟ್ಟ ಮಕ್ಕಳು ಮನೆಯಲ್ಲಿದ್ದಾಗ ನೀರಂತೂ ಇರಲೇಬೇಕು. ನಮಗಂತೂ ಇವಾಗ ತುಂಬ ಒಂಥರ ಏನು ಮಾಡೋದಪ್ಪ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ನಮಗಿದು ಅಡ್ಜಸ್ಟ್ ಆಗಿಬಿಟ್ಟಿದೆ, ಯಾಕಂದರೆ ಒಂದೊಂದ್ಸಲ 15 ದಿನಕ್ಕೊಮ್ಮೆ, ಒಂದೊಂದ್ಸಲ 1 ತಿಂಗಳಿಗೊಮ್ಮೆ ಬಿಡ್ತಿರ್ತಾನೆ ನೀರು. ಆವಾಗೂ ಕೂಡ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಬೇರೆ ಬೇರೆ ಕಡೆಯಿಂದ ಹೋಗಿಬಿಟ್ಟು ನಮ್ಮ ಏರಿಯಾ ಬಿಟ್ಟು ಪಕ್ಕದ ಏರಿಯಾದಿಂದ ನೀರು ತಂದ್ಕೊಂಡಿದ್ದೀವಿ, ಮತ್ತು ನಮ್ಮ ಊರಿಂದ ಪಕ್ಕದ ಒಂದು ಹಳ್ಳಿಗಳಿಗೆಲ್ಲ ಹೋಗಿಬಿಟ್ಟು ಅಲ್ಲಿ ಚಾನಲ್ ಒಳಗಡೆ ಮತ್ತು ನದಿ ಒಳಗಡೆ ಅಲ್ಲೆಲ್ಲ ಹೋಗಿಬಿಟ್ಟು ನಾವು ನೀರು ತುಂಬ್ಕೊಂಬಂದಿದ್ದೀವಿ. ಆ ಥರ ಎಲ್ಲ ನಾವು ನೀರಿಂದು ಅಭಾವನ ನಾವು ತುಂಬ ದಿನದಿಂದಲೂ ಇದನ್ನ ಅನುಭವಿಸ್ಕೊತಾನೇ ಬಂದಿದ್ದೀವಿ. ಇವಾಗ ಸ್ವಲ್ಪ ಅದು ಕಡಿಮೆ ಆಗಿತ್ತು, ಆದರೆ ಮತ್ತೆ ಇವಾಗ ಅದು ರೀಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಈ ವರ್ಷ ಅಂತೂ ಮಳೆ ಇಲ್ಲ ಬೆಳೆ ಇಲ್ಲ, ಸೊ ಎಲ್ಲದಕ್ಕೂ ಕೂಡ ಬರ ಬಂದುಬಿಟ್ಟಿದೆ. ಹಂಗಾಗಿ ನಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಆದರೂ ಹೇಳಬೇಕಂದ್ರೆ ದಾವಣಗೆರೆಯಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಜಾಸ್ತಿನೇ ಅಂತ ಹೇಳ್ಬೋದು. ಮೊದಲಿಗಂತೂ ನಾವು ನೀರು ತರೋದಕ್ಕೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಷ್ಟು ದೂರ ನಾವು ಹೋಗ್ತಾ ಇದ್ವಿ ಗಾಡಿಗಳನ್ನ, ನೀರಿನ ಗಾಡಿ ಇರುತ್ತಲ್ವಾ ಅದನ್ನು ಗಾಡಿ ತಳ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೋಗ್ಬಿಟ್ಟು ನಾವು ಒಂದು 2 ಕಿಲೋಮೀಟ್ರ್ ಆಚೆ ಹೋಗ್ಬಿಟ್ಟು ಅಲ್ಲಿ ನೀರಿಂದು ವಾಟರ್ ಟ್ಯಾಂಕ್ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ನಾವು ನೀರು ತೊಗೊಂಬಂದು ಯೂಸ್ ಮಾಡ್ತಾ ಇದ್ವಿ. ಇವಾಗ ಒಂದು 4-5 ವರ್ಷ ಆದಮೇಲೆ ನಮಗೆ ನೀರಿನ ಅಭಾವ ಸ್ವಲ್ಪ ಕಡಿಮೆ ಆಗಿದೆ. ಫಸ್ಟಿಗೆಲ್ಲ ಇವಾಗ ಒಂದು ಭ್ರಮರ ಹುಟ್ಟೋಕ್ಕಿಂತ ಮುಂಚೆ ಎಲ್ಲ ನಾವು 2-3 ಬೀದಿ ದಾಟ್ಕೊಂಡು ಹೋಗ್ಬಿಟ್ಟು ನೀರು ತೊಗೊಂಬಂದು ನಾವು ಯೂಸ್ ಮಾಡ್ತಾಯಿದ್ವಿ. ಅದಾದಮೇಲೆ ಇವಾಗ ಮನೆ ಮುಂದೆ ನಲ್ಲಿ ಹಾಕ್ಸಿರೋದ್ರಿಂದ ನಮಗೆ ನೀರಿಂದ ಅಷ್ಟು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಆದರೂ ಅವ್ರು ಬಿಡೋದು ಸ್ವಲ್ಪ, ಇವಾಗ ನಾವು ಬಿಡ್ತಾರೆ ಅವತ್ತು 5 ದಿನಕ್ಕೊಮ್ಮೆ ಬಿಡ್ತಾರಲ್ಲ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಅದಾದಮೇಲೆ ಅವರು ನೀರೇ ಬಿಡೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಇವಾಗಂತೂ ಪೇಂಟ್ ಮಾಡಿರೋದ್ರಿಂದ ಮನೇಲಿ ನೀರೇ ಇಲ್ಲ, ಮತ್ತು ಅವ್ರಿವ್ರ ಮನೆಗಳಲ್ಲಿ ಹೋಗ್ಬಿಟ್ಟು ಒಂದೊಂದು ಕೊಡ ನೀರು ತೊಗೊಂಬಂದು ಇಟ್ಕೊಂಡಿವಿ, ಅದನ್ನು ಕೂಡ ಇರಲಿಲ್ಲ. ಜಸ್ಟ್ 2 ಕೊಡ ನೀರು ಬೇರೆ ಮನೆಗಳಲ್ಲಿ ನೀರು ತಂದು ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ನೋಡ್ತಿದ್ರಲ್ವಾ, ಇದು 11:30 ರಾತ್ರಿಗೆ ನೀರು ಬಿಟ್ಟಿದ್ದಾರೆ ನೋಡಿ ಹೇಗಿದೆ. 11:30 ರಾತ್ರಿಯಲ್ಲಿ ನೀರು ಬಿಟ್ಟಿದ್ದಾರೆ, ಈ ಟೈಮಲ್ಲಿ ನಾವು ನೀರು ತುಂಬಬೇಕು, ಏನ್ರಿ ಇದು ಅಲ್ವಾ. ಈ ಕಡೆ ಮನೆಯಲ್ಲಿ ಪೇಂಟ್ ಮಾಡ್ತಾಯಿದ್ದಾರೆ, ಅದರಲ್ಲಿ ರಾತ್ರಿ 11:30 ನೀರು ಬಿಟ್ಟಿದ್ದಾನೆ. ಇಲ್ಲಿ ಮಕ್ಕಳನ್ನ ಒಂದು ಕಡೆ ಮಲಸ್ಬಿಟ್ಟು ಇವಾಗ ನಾವು ನೀರು ತುಂಬ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ರೀತಿ ಇದೆ ನಮ್ಮ ದಾವಣಗೆರೆಯಲ್ಲಿ ನೀರಿನ ಅಭಾವ ಅಂದರೆ ಇದು ಅಲ್ವಾ. ಯಾವ ಊರಲ್ಲಿ ಈ ರೀತಿ ಬಿಡ್ತಾರೆ ಹೇಳಿ, ರಾತ್ರಿ 11:30 12 ಗಂಟೆಗೆ ನೀರು ಬಿಡ್ತಾರಾ? ಅದು ನಮ್ಮೂರಲ್ಲಿ ಮಾತ್ರ ಸಾಧ್ಯ, ಅದು ನಮ್ಮ ಏರಿಯಾಕ್ಕೆ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು. ಈ ರೀತಿ ಮಾಡ್ತಾರೆ, ಒಂದೊಂದ್ಸಲ 11:30 ಬಿಡ್ತಾರೆ. ಮೊದಲಿಗೆಲ್ಲ 12:30 1 ಗಂಟೆ ಬಿಟ್ಟು ಕದ ತಟ್ಟೋಗೋರು, ನೀರು ಬಿಟ್ಟಿದ್ದೀವಿ ಎದ್ದು ನೀರು ತುಂಬ್ಕೊಳ್ಳಿ ಅಂತ ಹೇಳ್ಬಿಟ್ಟು 1 ಮನೆಗೆ 2 ಮನೆಗೆ ಹೇಳೋಗೋರು.
ಅವರು ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೇಳ್ಕೊಂತ ಹೋಗ್ತಿದ್ರು. ಈ ರೀತಿ ಇತ್ತು ಅವಾಗಿನ ಪರಿಸ್ಥಿತಿ. ಇವತ್ತು ಮಾತ್ರ ನಾವು ಮಲಗಿದ್ದು ರಾತ್ರಿ 1:30-2 ಗಂಟೆ ಆಗಿತ್ತು. ಆ ಟೈಮಿಗೆ ಮುಗೀತು, ಯಾಕಂದರೆ 11:00 ನೀರು ಬಿಟ್ಟರು. 11:00 ನೀರು ಬಿಟ್ಟಾಗ ನೀರು ತುಂಬಿಕೊಂಡು ಅದೆಲ್ಲ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲಗೋಷ್ಟರಲ್ಲೇ ನಮ್ಗೆ 1 ಗಂಟೆ ಆಯಿತು. 1 ಗಂಟೆ ಆದಾಗ ನಮ್ಮನೆಯವ್ರು ಸ್ವಲ್ಪ ನಂಗೆ ಯಾಕೋ ಹೊಟ್ಟೆ ಹಸಿವಾಗ್ತಾಯಿದೆ, ಏನಾದ್ರು ಮಾಡಿಕೊಡು ಅಂತಂದರು. ರಾತ್ರಿ 1 ಗಂಟೆಗೆ ಏನಪ್ಪ ಮಾಡಿಕೊಡ್ಲಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಮನೇಲಿ ಸ್ವಲ್ಪ ಮಂಡಕ್ಕಿ ಇತ್ತು, ಅದಕ್ಕೆ ಸ್ವಲ್ಪ ಹಸಿ ಎಣ್ಣೆ ಹಾಕಿ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರಶಿನದ ಪುಡಿ ಹಾಗೆ ಖಾರದ ಪುಡಿ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟೆ. ತಿಂದರು. ಅದಾದಮೇಲೆ ಮತ್ತೆ ಏನಾದರೂ ಬೇಕು ಅಂತ ಕೇಳಿದರು. ಇನ್ನೇನು ಮಾಡೋದೇಳಿ ಆ ಟೈಮಲ್ಲಿ. ಮತ್ತೆ ಹೋಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಇದೆಯಾ ಅಂತ ನೋಡಿದೆ, ಏನೂ ಸಿಗಲಿಲ್ಲ. ಇಲ್ಲಿ ನೋಡಿದರೆ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ, ಯಾಕಂದರೆ 2 ದಿನ ಆಯಿತು ಕರೆಕ್ಟಾಗಿ ನಿದ್ದೆ ಇಲ್ಲ. ಬೆಳಗ್ಗೆ 4:30-5 ಗಂಟೆಗೆ ಎದ್ದುಬಿಡೋದು, ನೈಟು ನೋಡಿದರೆ 12:30-1 ಗಂಟೆಗೆ ಮಲ್ಕೊಳೋದು. ಈ ರೀತಿಯಾಗಿ ನಮಗೆ ನಿದ್ದೆನೇ ಇಲ್ಲ. ನನಗಂತೂ ನಂಗೆ ನಿದ್ದೆ ತಡ್ಕೊಳೋದಕ್ಕಾಗಲ್ಲ. ಒಂದಿನ ನಾನು ಓಕೆ ನಾನು ಹೇಗೋ ಕಂಟ್ರೋಲ್ ಮಾಡ್ಕೋತೀನಿ, ಬಟ್ ದಿನ ದಿನ ಆಯಿತು ಅಂದರೆ ನನಗೆ ಹುಷಾರು ತಪ್ಪಿಬಿಡುತ್ತೆ. ತಲೆ ಫುಲ್ಲು ಭಾರ, ತಲೆನೋವು, ಸುಸ್ತು, ಜ್ವರ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮನೇಲಿ ಏನೇ ಫಂಕ್ಷನ್ಸ್ ಇದ್ದರೂ ಜಾಸ್ತಿ ನೀನು ನಿದ್ದೆ ಕಟ್ಟಬೇಡ ಅಂತ ಹೇಳ್ತಾರೆ. ಅದು ಮೊದಲಿಂದನೂ ಕೂಡ ನಂಗೆ ಅದು ರೂಢಿ ಆಗಿಬಿಟ್ಟಿದೆ. ಇವತ್ತಿಗ ಏನು ಮಾಡೋದಕ್ಕಾಗಲ್ಲ, ಯಾಕಂದರೆ ನಮ್ಮ ಮನೆ ಆಗಿರೋದ್ರಿಂದ ನಿದ್ದೆ ಕಟ್ಟಲೇಬೇಕು. ಆ ಟೈಮ್ಗೆ ಸ್ವಲ್ಪ ಹುಷಾರು ತಪ್ಪಿದರೆ ಮತ್ತು ಮಾತ್ರೆ ತೊಗೊಳ್ಲೇಬೇಕು. ಹಾಗಂತ ಹೇಳಿ ನನ್ನ ಕೆಲಸನ ಮಾಡ್ಕೋತಾ ಇದ್ದೀನಿ. ಪಾಪ ಅಮ್ಮನಿಗೂ ಕೂಡ ಎಷ್ಟು ಅಂತ ಹೇಳೋದಲ್ವ, ಎಲ್ಲ ಕಡೆಯೂ ಕೂಡ ಅವರೇ ಕೆಲಸ ಮಾಡ್ತಾರೆ. ಎಲ್ಲ ಎತ್ತಿಕ್ಕೋದು ಅಥವಾ ಏನಾದರೂ ಜೋಡಿಸೋದಿದ್ರೆ ಅದನ್ನೆಲ್ಲ ಜೋಡಿಸೋದು, ನಮ್ಮನೆಯವ್ರಿಗೆ ಏನಾದರೂ ತಂದು ಕೊಡೋದು, ಪ್ರತಿಯೊಂದು ಅವರೇ ಮಾಡ್ಕೋತಾರೆ. ಇನ್ನು ಚಿಕ್ಕ ಪುಟ್ಟ ಕೆಲಸ ಅಂದರೆ ನಮ್ಮನೆಯವ್ರಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡೋದು, ಆಮೇಲೆ ಈ ರೀತಿ ಏನಾದರೂ ಚಿಕ್ಕ ಪುಟ್ಟ ಕೆಲಸ ನಾನು ಮಾಡ್ತಾ ಇರ್ತೀನಿ. ನಮ್ಮಮ್ಮ ನನ್ನ ಮೇಲೆ ಆಗಲಿ, ನನ್ನ ಮಗನ ಮೇಲಾಗಲಿ ಅಥವಾ ನನ್ನ ಮಗಳ ಮೇಲಾಗಲಿ ಅಥವಾ ನನ್ನ ಗಂಡನ ಮೇಲಾಗಲಿ ತುಂಬ ಕೇರಿಂಗ್. ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಕೆಲಸ ಇದ್ದರೂ ಯಾರ ಮೇಲೂ ಕೂಡ ಬಿಡೋಲ್ಲ. ಅವ್ರು ಬಂದುಬಿಟ್ಟು ಮಾಡ್ತಾರೆ, ಸುಮ್ಮನೀರಿನ ಮಾಡ್ತೀನಿ ನಾನು ಮಾಡ್ತೀನಿ ಅಂತಾರೆ. ನಾವು ಹೇಳ್ತೀವಿ ಬೇಡ ಬಿಡಮ್ಮ ನಾನು ಮಾಡ್ಕೋತೀವಿ ಅಂದರೂ ಕೂಡ ಕೇಳೋಲ್ಲ. ಬೇಡ ನೀವು ಸುಸ್ತಾಗ್ಬಿಡ್ತೀರ, ಸುಮ್ಮನೀರು ನಾನು ಮಾಡ್ಕೋತೀನಿ ಅಂತ ಹೇಳ್ತಾರೆ. ಆದರೆ ಅವರೇ ಸುಸ್ತಾಗ್ತಾರೆ ಹೇಳಬೇಕಂದ್ರೆ ಕೆಲಸ ಮಾಡಿ. ನಮಗೂ ಕೂಡ ಒಂಥರ ಬೇಜಾರಾಗುತ್ತೆ. ಆದರೆ ತುಂಬ ಕೇರಿಂಗ್ ಮಾಡೋದು ಅಂದರೆ ನನಗೆ ನಮ್ಮಮ್ಮ ಮಾತ್ರ. ನನಗಂತಲ್ಲ, ನನ್ನ ಫುಲ್ ಫ್ಯಾಮಿಲಿ ಕೇರಿಂಗ್ ಅನ್ನೋದು ನಮ್ಮಮ್ಮನಿಂದ. ಯಾಕಂದರೆ ಮನೇಲಿ ಹಿರಿಯರು ಅನ್ನೋದು ಇರಬೇಕು. ಹೇಳಬೇಕಂದ್ರೆ ನನಗೆ ತುಂಬ ಕುಟುಂಬದಲ್ಲಿ ಇರೋದಂದ್ರೆ ತುಂಬ ಇಷ್ಟ. ಆದರೆ ಹೇಳ್ತಾರಲ್ವಾ, ನಮ್ಮ ಟೈಮ್ ಸರಿ ಇಲ್ಲ. ಹಾಗಾಗಿ ನನಗೆ ಆ ಆಸೆ ಆಸೆಯಾಗಿಯೇ ಉಳ್ಕೊಂಡಿದೆ, ಪರವಾಗಿಲ್ಲ. ಆದರೂ ನನಗಂತ ನಮ್ಮಮ್ಮ ಇದ್ದಾರೆ, ಸೊ ಅದು ನಮ್ಗೆ ಹ್ಯಾಪಿ. ಎಲ್ಲದೂ ಕೂಡ ನಿಭಾಯಿಸ್ಕೊಂಡು ಹೋಗೋದು, ನಮಗೆ ಒಳ್ಳೆಯದು ಕೆಟ್ಟದು ಯಾವುದು ಅಂತ ದಾರಿ ತೋರಿಸೋಕ್ಕೆ ಒಬ್ರು ಇದ್ದಾರಲ್ಲ ಅನ್ನೋದು ಖುಷಿ. ಹಾಗೆ ಪ್ರತಿಯೊಂದಕ್ಕೂ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾರೆ. ಹಂಗಾಗಿ ನನಗೆ ತುಂಬಾ ಹೆಮ್ಮೆ ಇದೆ. ನನಗೆ ನಮಗಂತ ಒಬ್ಬರಾದರೂ ಇದ್ದಾರಲ್ವಾ ಅಂತ ಹೇಳಿಬಿಟ್ಟು ನಮ್ಮ ಕುಟುಂಬಕ್ಕೆ ನಮಗೆ ಒಬ್ಬರಾದರೂ ಇದ್ದಾರೆ, ಅದು ನಂಗೆ ಖುಷಿ. ಓಕೆ, ಪರವಾಗಿಲ್ಲ. ಆಸೆಗಳು ಈಡೇರಬೇಕಂತಲೂ ಇಲ್ಲ ಅಥವಾ ಈಡೇರಕ್ಕೋಸ್ಕರನೇ ಆಸೆ ಪಡ್ಕೋಬೇಕಂತಂದು ಏನಿಲ್ಲ. ಆಸೆ ಆಸೆನೇ, ಆಸೆ ನಿರಾಸೆ ಆಗಿದೆ, ಪರವಾಗಿಲ್ಲ. ಆದರೂ ಹ್ಯಾಪಿಯಾಗಿದ್ದೀನಿ. ಆಸೆ ನನಗೆ ಹೇಳೋದಕ್ಕಾಗ್ತಾಯಿಲ್ಲ, ಮಾತಾಡೋದಕ್ಕಾಗ್ತಾಯಿಲ್ಲ ಅದನ್ನೆಲ್ಲ. ನನಗೆ ನನ್ನ ಕುಟುಂಬ ಅಂದರೆ ನನಗೆ ಸಿಕ್ಕಿದೆಯಲ್ಲ ಅಷ್ಟು ಸಾಕು. ನನಗೆ ನನ್ನ ಮಕ್ಕಳು, ನಾನು, ನನ್ನಮ್ಮ, ನನ್ನ ಗಂಡ, ಇದಿಷ್ಟು ನನ್ನ ಕುಟುಂಬ ಅಷ್ಟೇ ನಾನು ಹೇಳ್ಕೊತೀನಿ. ಯಾವಾಗಲೂ ಅದನ್ನೇ ನಾನು ಪ್ರೌಡಾಗಿ ಹೇಳ್ಕೊತೀನಿ. ನಾವಿಷ್ಟೇ ನನ್ನ ಫ್ಯಾಮಿಲಿ ಅಷ್ಟೇ. ನಾನು ತುಂಬಾ ಮನಸ್ಸಿಗೆ ತುಂಬಾ ನೋವಾಗ್ಬಿಟ್ಟಿದೆ, ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಆದರೂ ಬೇಡ, ಇವಾಗ ನನ್ನ ಮಗಳು ಕೂತ್ಕೊಂಡು ನನ್ನ ಜೊತೆ ಮುದ್ದಾಡ್ತಿದ್ದಾಳೆ, ನನಗಿಷ್ಟು ಸಾಕಲ್ವಾ. ಮಕ್ಕಳು, ನನ್ನ ಗಂಡ, ನನ್ನ ಫ್ಯಾಮಿಲಿ ಇಷ್ಟೇ ನನಗೆ. ಯಾಕೋ ಅದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹೇಳ್ಕೊಂಡೆ. ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ ಅಷ್ಟೇ. ಈಗ ಹೊರಗಡೆ ನೀರು ತುಂಬ್ತಾ ಇದ್ದೀನಿ ಅಡುಗೆ ರೂಮಲ್ಲಿ. ಸೊ ನೀರೆಲ್ಲ ತುಂಬಾದಮೇಲೆ ಇಲ್ಲಿ ಶೇಂಗಾ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮನೇಲಿ ಮತ್ತೆ ಕೇಳಿದ್ರಲ್ವ, ಸ್ನ್ಯಾಕ್ಸ್ ಏನಾದರೂ ಕೊಡು ಅಂತಂದೇಳಿ. ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ. ಶೇಂಗಾ, ಒಣಗಿರುವಂಥ ಶೇಂಗಾ ಇತ್ತು, ಶೇಂಗಾ ಉರಿತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಪಾರ್ಟಿ ನಮ್ಮದು. ರಾತ್ರಿ 1:30-1 ಗಂಟೆ ಪಾರ್ಟಿ ಇದು. ಇದು ನಮ್ಮ ಪಾರ್ಟಿ, ಸೂಪರ್ ಅಲ್ವಾ?
ಈ ಶೇಂಗಾ ಪಾರ್ಟಿ ಮಾಡ್ಕೋತಾ ಇದ್ದೀವಿ. ಬಡವರ ಬಾದಾಮಿ, ಎಷ್ಟು ಜನ ಇದನ್ನ ಒಪ್ತಿರಲ್ವ? ನಾನಂತ್ರ ಒಪ್ತೀನಿ, ಇದು ಬಡವರ ಬಾದಾಮಿ ಅಷ್ಟೇ. ಇದಕ್ಕೆ ಇದರಲ್ಲಿ ತುಂಬಾ ಒಳ್ಳೆಯ ಅಂಶ ಇದೆ, ಗುಣಗಳಿದೆ. ಹಾಗಾಗಿ ನಮ್ಮ ಕೈಗೆ ಇಟುಕುವಂಥ ಬೆಲೆಯಲ್ಲಿ ನಮಗೆ ಸಿಗುತ್ತೆ. ಇವಾಗ ಶೇಂಗಾ ಹುರಿತಾ ಇದ್ದೀನಿ. ನನಗೆ ಶೇಂಗಾ ಹುರಿ ತಿನ್ನೋದಕ್ಕೂ ಇಷ್ಟ, ಹಾಗೆ ಶೇಂಗಾನ ಸ್ವಲ್ಪ ಏನಂತಾರೆ ಬೇಯಿಸ್ಕೊಂಡು ತಿಂತಾರಲ್ವ, ಅದು ಕೂಡ ಇಷ್ಟ. ಆದರೆ ಈ ಒಣಗಿರೋ ಶೇಂಗಾ ತಿನ್ನೋದಕ್ಕಿಂತ ಹಸಿ ಶೇಂಗಾನ ಹುರ್ಕೊಂಡು ತಿನ್ನೋದು ನಂಗೆ ತುಂಬಾ ಇಷ್ಟ. ಅದೊಂದು ರೀತಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಣಗಿರೋವಂಥ ಶೇಂಗಾ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಏನೋ ನಮ್ಮನೆಯವ್ರು ಕೇಳಿದ್ರಲ್ವಾ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಅವರೊಬ್ಬರು ತಿಂದರೆ ನಮ್ಗೆ ಸಾಕಷ್ಟೇ. ಇವಾಗ ನೋಡಿ, ಬಾಣಲೆಯಲ್ಲಿ ಹುರಿದಿಟ್ಟಿದ್ದೀನಿ ನಾನು, ನಮ್ಮ ಮನೆಯವರು, ನಮ್ಮ ಮೂರು ಜನ ಕೂತಿದ್ದೀವಿ. ಇಲ್ಲಿ ನನ್ನ ಮಕ್ಕಳು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಟಿ ವಿ ನೋಡ್ಕೋತಾ ಟೈಮ್ ಪಾಸ್ ಮಾಡ್ಕೋತಾ ತಿಂತಾಯಿದ್ದೀವಿ. ಒಂದು ಗಂಟೆಯಲ್ಲಿ ಟೈಮ್ ಪಾಸ್, ಸೂಪರ್ ಅಲ್ವಾ? ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್ ಬಾಯ್.